ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ನಿಮಗೆ ಇಲ್ಲೊಂದು ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ಪಲ್ಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಗೋರೆಕಾಯಿ ಅಂತ ಕೂಡ ಕರೀತಾರೆ, ಹಾಗೆ ಚೌಳಿಕಾಯಿ ಅಂತ ಕೂಡ ಕರೀತಾರೆ. ಸೊ ಇದು ನಾಟಿ ಚೌಳಿಕಾಯಿ. ಸೊ ಕೈಯಲ್ಲಿ ಸ್ವಲ್ಪ ರವೆ ರವೆಯಾಗಿರುತ್ತೆ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕಡೆ ಮಾಡ್ತಾರಲ್ಲ ಅದೇ ರೀತಿ ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ನೋಡೋಕ್ಕೆ ಬಲ್ದಿರೋ ರೀತಿಯಲ್ಲಿರುತ್ತೆ, ಆದರೆ ಇದು ಬಲ್ದಿರೋದಿಲ್ಲ. ಸೊ ಕೈಯಲ್ಲಿ ರವೆ ರವೆಯಾಗಿರುತ್ತೆ. ನಮ್ಮದು ನಾಟಿ ಅಂದರೆ ಚೌಳಿಕಾಯಿ, ಅದೇ ರೀತಿ ಇರುತ್ತೆ. ಸೊ ಫಾರಂ ಚೌಳಿಕಾಯಿ ಏನಿರುತ್ತೆ ನೋಡಿ, ಅದು ತುಂಬಾ ಎಳೆದಾಗಿ ಗ್ರೀನಾಗಿ ಇರುತ್ತೆ. ಸೊ ಇದನ್ನು ನಾನಿಲ್ಲಿ ಚೆನ್ನಾಗಿ ಕ್ಲೀನಿಂಗನ್ನು ಮಾಡ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನಂತರ ನಾವು ಇದಕ್ಕೆ ಚೌಳಿಕಾಯನ್ನು ಸೇರಿಸ್ಕೋಬೇಕು. ಇದಕ್ಕೆ ನಾವು ಬೆಂಗಳೂರು ಕಡೆಯೆಲ್ಲ ಗೋರೆಕಾಯಿ ಅಂತ ಕೂಡ ಕರೀತಾರೆ. ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಈ ರೀತಿ ವಾಶ್ ಮಾಡಿಕೊಂಡು ನಂತರ ನಾನು ಇನ್ನೊಂದು ಪ್ಲೇಟಲ್ಲಿ ಒಂದು ಎರಡು ಹಗಲಕಾಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನನಗೆ ಚಪಾತಿ ತವ ಇಲ್ಲಿ ಬಿಸಿಯಾಗಿರುವುದು ಬೇಕಾಗಿತ್ತು. ಅದಕ್ಕೆ ಹಾಗೆ ನಾನಿಲ್ಲಿ ಮೊದಲಿಗೆ ಚಪಾತಿಯನ್ನು ಮಾಡಿಕೊಂಡ್ರೆ ಬೇಗ ಬೇಗ ಅಡುಗೆ ಆಗುತ್ತಲ್ಲ ಅಂದ್ಬಿಟ್ಟು ಚಪಾತಿನೆಲ್ಲ ಮಾಡಿ ಮಾಡಿ ಸೈಡ್ಗಿಡ್ತಾ ಇದ್ದೀನಿ. ಈ ಪಲ್ಯ ಜೊತೆ ರೊಟ್ಟಿಯನ್ನು ತುಂಬ ಚೆನ್ನಾಗಿ ಅನಿಸುತ್ತೆ, ಆದರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಚಪಾತಿ ಬೇಕೇ ಬೇಕು ಗೊತ್ತಲ್ವಾ. ಹಾಗಾಗಿ ನಾನಿಲ್ಲಿ ಚಪಾತಿ ಮಾಡಿಕೊಂಡು ನಂತರ ಬಿಸಿಯಾಗಿರುವಂಥ ತವ ಮೇಲೆ ಚೌಳಿಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಚೌಳಿಕಾಯನ್ನು ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿಕೊಂಡು ನಂತರ ನಾವು ಪ್ಯಾನಲ್ಲಿ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ಇದು ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ಹಗಲ್ಕಾಯಿ ಎಣ್ಗಾಯನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ. ಸೊ ಈ ಎಣ್ಗಾಯಿದು ವಿಶೇಷ ಏನಪ್ಪ ಅಂದರೆ, ಇದು ಎರಡು ದಿನ ಇಟ್ಟರೂ ಕೂಡ ಸ್ವಲ್ಪನೂ ಕೆಡೋದಿಲ್ಲ. ಇದನ್ನು ನಾವು ಪದೇ ಪದೇ ಬಿಸಿ ಮಾಡಬೇಕಂತನೂ ಇಲ್ಲ. ಸೊ ಬಿಸಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇದು ಕೆಡೋದಿಲ್ಲ. ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪನೂ ಕಹಿ ಕೂಡ ಆಗೋದಿಲ್ಲ. ಫ್ರೆಂಡ್ಸ್, ಆ ರೀತಿ ಮಾಡಬೇಕಂದ್ರೆ ಹಗಲ್ಕಾಯಿ ಎಣ್ಗಾಯಿಗೆ ನಾವು ಏನೆಲ್ಲ ಹಾಕಬೇಕನ್ನೋದು ತುಂಬಾ ಇಂಪಾರ್ಟೆಂಟು, ಹಾಗೆ ಯಾವ ರೀತಿ ಮಾಡಬೇಕನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನಿಮ್ಗೇನಾದರೂ ಹಗಲ್ಕಾಯಿ ಎಣ್ಗಾಯಿ ಮಾಡಬೇಕಪ್ಪ ತಿನ್ಬೇಕನ್ಸಿದ್ರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಆ ವಿಡಿಯೋ ಕೂಡ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಚೌಳಿಕಾಯಿ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಸರ್ವನ್ನು ಮಾಡ್ಕೊಂಡಿದ್ದೀನಿ. ಅದೇ ತವಾಗೆ ನಾನಿಲ್ಲಿ ಹಗಲ್ಕಾಯಿ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಈ ಹಗಲ್ಕಾಯಿಗೆ ಉಪ್ಪು, ಖಾರ, ಎಣ್ಣೆ ಏನೂ ಹಾಕಬಾರ್ದು, ಹಾಗೆ ನಾವು ಇದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಮೆತ್ತಗಾಗೋವರೆಗೂ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಮುಷ್ಟಿಯಾಗುವಷ್ಟು ಗುರಳೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಹುಚ್ಚೆಳೆ ಅಂತ ಕೂಡ ಕರೀತಾರೆ. ಸೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ನಮ್ಮ ಉತ್ತರ ಕನ್ನಡ ಕಡೆಯೆಲ್ಲ ಚಟ್ನಿ ಅಂತ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸೊ ಯಾವಾಗ ಬೇಕಲ್ಲ ಆವಾಗ ಪಲ್ಯೆಗೆ ಒಂದು ಮುಷ್ಟಿ ಆಗೋಷ್ಟು ಪೌಡರನ್ನೇ ಸೇರಿಸ್ತಾರೆ. ಸೊ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇರೋ ಕಾರಣಕ್ಕೆ ಇಲ್ಲಿ ನಾನು ಪೌಡರ್ ಮಾಡಿ ಇಟ್ಕೊಂಡಿಲ್ಲ. ಸೊ ಖಾಲಿ ಕೂಡ ಆಗಿತ್ತು ನಮ್ಮ ಮನೇಲಿ, ಹಾಗಾಗಿ ಒಂದು ಮುಷ್ಟಿ ಆಗೋಷ್ಟು ಗುರಳೆಯನ್ನು ಸ್ವಲ್ಪನೇ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸರ್ವನ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಗುರೆಳ್ ಇಲ್ಲಪ್ಪ ಅಂದರೆ ನೀವು ತೆಂಗಿನಕಾಯನ್ನು ಕೂಡ ಸೇರಿಸ್ಕೊಳ್ಳಿ, ಎರಡು ಇಂಚ್ ಆಗುವಷ್ಟು. ಇಲ್ಲಪ್ಪ ಅಂದರೆ ನೀವು ಕೊನೆಯಲ್ಲಿ ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಗುರೆಳೆಯನ್ನು ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ. ಕೆಲವರು ಕೊಬ್ಬರಿ ಕೂಡ ಹಾಕ್ತಾರೆ. ಆಲ್ಮೋಸ್ಟು ಹಳ್ಳಿಗಳ ಕಡೆಯೆಲ್ಲ ಗುರೆಳೆ ಜಾಸ್ತಿ ಹಾಕೋದು. ನಂತರ ಇದಕ್ಕೆ ಅರಿಶಿನ, ನಂತರ ಒಂದು ಚಿಕ್ಕ ಗಾತ್ರದ ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾವುದೇ ಗ್ರೇವಿ ಮಾಡಲಿ, ಯಾವುದೇ ಪಲ್ಯ ಮಾಡಲಿ, ನಮ್ಮ ಮಸಾಲೆಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಪಲ್ಯ ಅಥವಾ ಗ್ರೇವಿ ರೆಡಿಯಾಗುತ್ತೆ. ಇದೇ ತುಂಬ ಇಂಪಾರ್ಟೆಂಟು. ಸೊ ನಾವು ಪನೀರು, ಚಿಕನ್ನು ಯಾವುದೇ ಮಾಡಲಿ, ಆವಾಗ ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ. ಈಗ ನಾನಿಲ್ಲಿ ಹುರಿದಿಟ್ಟಿರುವಂಥ ಚೌಳಿಕಾಯನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಎಷ್ಟು ಬೇಕಲ್ಲ ಅಷ್ಟು ಕುದಿಯುವಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನು ಇಲ್ಲಿ ಮಿಕ್ಸಿ ಜಾರನ್ನು ವಾಶ್ ಮಾಡಿಕೊಂಡು ಟೀ ಕುಡಿ ಕಪ್ಲಿಂದ ಒಂದು ಕಪ್ ಆಗೋ ಒಂದು ಸತಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕುಕ್ ಆಗೋಕೆ ಬಿಡಬೇಕು. ಫ್ರೆಂಡ್ಸ್, ಈ ರೀತಿ ಪಲ್ಯ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ನೀವು ಕಡಲೆ ಬೀಜವನ್ನು ಈ ರೀತಿ ಕೊನೆಯಲ್ಲಿ ಸೇರಿಸ್ಕೋಬೇಕು. ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಕಡಲೆ ಬೀಜ ಶೇಂಗಾ ಅಂತ ಕೂಡ ನಾವು ಕರಿತೀವಲ್ವಾ ಅದನ್ನು. ಸೊ ಈಗ ನಾನಿಲ್ಲಿ ಹಗಲ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಬೇಕಂದರೆ ಫ್ರೈ ಆಗೋವರೆಗೂ ನೀವು ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಫ್ರೈ ಆದಮೇಲೆ ಉಪ್ಪು ಖಾರವನ್ನು ನೀವು ಸೇರಿಸ್ಕೋಬೋದು. ಅಲ್ಲಿವರೆಗೂ ನಮ್ಮದು ಚೌಳಿಕಾಯಿ ಪಲ್ಯ ಕೂಡ ಇಲ್ಲಿ ಕುಕ್ ಆಗಿದೆ. ಚೌಳಿಕಾಯಿ ಪಲ್ಯ ಇಲ್ಲಿ ಪೂರ್ತಿ ಕುಕ್ ಆಗಿದೆ, ಸ್ವಲ್ಪ ನೀರಾಗಿದೆ.
ಪೂರ್ತಿ ನೀರು ಡ್ರೈ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ನಿಮ್ಗೇನಾದರೂ ಅನ್ನದ ಜೊತೆಗೆ ಸ್ವಲ್ಪ ರಸ ಬೇಕಪ್ಪ ಅಂದರೆ ಈ ರೀತಿ ಇರುವಾಗಲೇ ನೀವು ಗ್ಯಾಸನ್ನು ಆಫ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಚೌಳೆಕಾಯಿಲಿ ಪೂರ್ತಿ ಕುಕ್ ಆಗಿದೆ. ನಮ್ದಿಲ್ಲಿ ಸಿಂಪಲಾಗಿ ಚೌಳೆಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಇದ್ರ ಜೊತೆಗೆ ಉಪ್ಪಿನಕಾಯಿ ಬೇಕೇ ಬೇಕು. ಸೊ ಉಪ್ಪಿನಕಾಯಿ ಇವತ್ತು ನಾನು ನಮ್ಮ ತಮ್ಮ ಊರಿಂದ ತಂದುಕೊಟ್ಟಿದ್ರು. ಸೊ ಇದು ಮಿಡಿ ಉಪ್ಪಿನಕಾಯಿ ಅಂತ. ಸೊ ನಾನು ಒಂದ್ಸತಿನೂ ಟ್ರೈ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಇದು ಉಪ್ಪಿನಕಾಯಿ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಮಿಡಿ ಉಪ್ಪಿನಕಾಯಿ, ಕೇರಳ ಸ್ಟೈಲು. ಸೊ ಅವರು ಕೇರಳದಿಂದ ನಮಗೆ ತಂದುಕೊಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಿಡಿ ಉಪ್ಪಿನಕಾಯಿ. ಏನೋ ಕಾಡಲ್ಲಿ ಏನೋ ಕಿತ್ಕೊಂಡು ಬಂದು ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸೊ ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ತುಂಬಾ ಚೆನ್ನಾಗಿತ್ತು. ನಂತರ ನಾನಿಲ್ಲಿ ರೊಟ್ಟಿ ಜೊತೆ ಕೂಡ ನಿಮಗೆ ಚೌಳಿಕಾಯಿ ಪಲ್ಯವನ್ನು ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಕಟಕ್ ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮನೆಯಲ್ಲಿ ಮೊಸರು ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಚೌಳಿಕಾಯಿ ಪಲ್ಯ, ನಂತರ ಸೌಂತೆಕಾಯಿ ಮತ್ತು ಮೆಂತ್ಯ ಸೊಪ್ಪಿನ ಜೊತೆ ಊಟವನ್ನು ಸರ್ವನ ಮಾಡ್ತಾ ಇದ್ದೀನಿ. ಸೊ ತಿಂತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲ ಈ ರೀತಿ ರೊಟ್ಟಿ ಪಲ್ಯ ತಿನ್ನುವಾಗ ಹಸಿ ತರಕಾರಿ ಕೂಡ ಜಾಸ್ತಿ ತಿಂತೀವಿ. ಮೂಲಂಗಿ ಎಲೆ ಕೂಡ ನಾವು ತಿಂತೀವಿ, ಮೂಲಂಗಿ ಗಡ್ಡೆ, ಬದನೆಕಾಯಿ, ನಂತರ ಈ ರೀತಿ ಮೆಂತ್ಯ ಸೊಪ್ಪು ತುಂಬ ಇಷ್ಟ ಆಗುತ್ತೆ ಈ ರೀತಿ ಕಟಕ ರೊಟ್ಟಿ ಜೊತೆಗೆ ಈ ರೀತಿ ಪಲ್ಯ ತೆಚ್ಕೊಂಡು ತಿನ್ನುವಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.